ಮೂವತ್ತು ತಿಂಗಳ ಅವಧಿಯ ಒಂದು ಎರಡನೇ ಅವಧಿಯ ಒಂದು ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಜಗನ್ನಾಥ್ ಅವರು, ಹಾಗೆ ಉಪಾಧ್ಯಕ್ಷರಾಗಿ ರೇಣುಕಮ್ಮ ಅವರು ಅವಿರೋಧ ಆಯ್ಕೆ ಆಗಿರ್ತಾರೆ. ಈ ಅವಿರೋಧ ಆಯ್ಕೆಗೆ ಕಾರಣಭೂತರಾಗಿರ್ತಕ್ಕಂಥ ಎಲ್ಲ ನಮ್ಮ ಸದಸ್ಯರಿಗೆ ನಾನು ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ. ಮುಂದಿನ ದಿನಗಳಲ್ಲಿ ಭಾಳಷ್ಟು ಸವಾಲಿದೆ, ಭಾಳಷ್ಟು ಕೆಲಸಗಳು ಮಾಡಬೇಕಾಗಿದೆ. ಎಲ್ಲರನ್ನೂ ಒಗ್ಗೂಡಿಸ್ಕೊಂಡು ಕೆಲಸ ಮಾಡಬೇಕು ಅಂತೇಳಿ ನಾನು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಿಗೆ ಮನವಿಯನ್ನು ಮಾಡ್ತೇನೆ. ಬ್ಯಾಂಕ್ನಲ್ಲಿ ಗ್ರಾಮ ಪಂಚಾಯತಿಯಲ್ಲಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೀತು. ಅದರಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ನನ್ನ ಎಲ್ಲ 20 ಸದಸ್ಯರು ಸೇರಿ ಒಟ್ಟಾಗಿ ನನ್ನ ವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ. ಈ ದಿನ ಬ್ಯಾಗಡನಹಳ್ಳಿ ಗ್ರಾಮ ಪಂಚಾಯತಿ ಎರಡನೇ ಸುತ್ತಿನ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆ ನಡೆದಿದೆ. ಆ ಚುನಾವಣೆಯಲ್ಲಿ ರೇಣುಕಾವದ ನನ್ನನ್ನು ಅವಿರೋಧವಾಗಿ ನಮ್ಮ ಎಲ್ಲ ಸದಸ್ಯರು ಆಯ್ಕೆ ಮಾಡಿದ್ದಾರೆ. ಸೊ ಎಲ್ರಿಗೂ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತೀನಿ. ನನ್ನ ಎಲ್ಲ ಆತ್ಮೀಯ ಸದಸ್ಯರಿಗೂ, ಮಾಜಿ ಅಧ್ಯಕ್ಷರು ಉಪಾಧ್ಯಕ್ಷರಿಗೂ ಹಾಗೂ ಹಿರಿಯ ಮುಖಂಡರಿಗೂ ಎಲ್ರಿಗೂ ಸಮೇತ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ತಿಳಿಸ್ತೀನಿ. ಅವರ ವಿಶ್ವಾಸ ಎಲ್ಲ ತಗೊಂಡೇ ಕೆಲಸ ಕಾರ್ಯಗಳನ್ನ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಬ್ಯಾಗಡದಹಳ್ಳಿ ಗ್ರಾಮ ಪಂಚಾಯತಿಯಲ್ಲಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಯಿತು. ಈ ಚುನಾವಣೆಯಲ್ಲಿ ಜಗದೀಶ್ ಅವರನ್ನ ಅಧ್ಯಕ್ಷರನ್ನಾಗಿ ಮಾಡ್ಕೊಂಡಿದ್ದೀವಿ ಮತ್ತು ತಟ್ನಹಳ್ಳಿ ರೇಣುಕಮ್ಮನವರು ಉಪಾಧ್ಯಕ್ಷರನ್ನು ಮಾಡ್ಕೊಂಡಿದ್ದೀವಿ. ನಮ್ಮ ಎಲ್ಲ ಸಂಸ್ಥೆಗಳು ಐದರ ಕೈ ಐವಿಯರ್ ಕೈ ಆಯ್ಕೆ ಮಾಡ್ಕೊಂಡಿದ್ದೀವಿ.